ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ರಬೇಕಾ ಸುಮಂತ್. ನಾಡಿನ ಸಮಸ್ತ ವೀಕ್ಷಕರಿಗೆ ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್, ಆರ್ ಎಸ್ ಕಮ್ಯುನಿಕೇಷನ್ ಹಾಗೂ ಡೆನ್ ನೆಟ್ವರ್ಕ್ನ ಮಾಲೀಕರಾದ ರವೀಂದ್ರ ಸ್ವಾಮಿಯವರ ಮತ್ತು ಸುದ್ದಿ ಸಮಯದ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಮುಖ್ಯಾಂಶಗಳು. ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ಬೀದರ್ ಜಿಲ್ಲೆ ವತಿಯಿಂದ 10ನೇ ತಂಡದ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ. ಶಹಗಂಜ್ನ ಯುವಕ್ರಾಂತಿ ಬಸವೇಶ್ವರ ಮಂದಿರದಲ್ಲಿ ಶ್ರಾವಣ ಮಾಸದ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ಸಮಾಪ್ತಿ ಸಮಾರೋಪ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಮಗ್ರ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, 2020ರ ಮತದಾರರ ಪಟ್ಟಿಯ ಪರಿಶೀಲನಾ ಕಾರ್ಯಕ್ರಮ. ನಗರದ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಕೆ ಬಾಪುರೆಡ್ಡಿ ಹಾಗೂ ಕಲ್ಲಪ್ಪ ಬುಳ್ಳ ಅವರ ಸೇವಾನಿವೃತ್ತಿ ಕಾರ್ಯಕ್ರಮ. ನಗರದ ನೌದಗಿರಿ ಬಡಾವಣೆಯಲ್ಲಿ ಆರ್ಸಿಸಿ ರಿಟೈನಿಂಗ್ ವಾಲ್, ಸಿಸಿ ರೋಡ್ ಮತ್ತು ಡ್ರೈನೇಜ್ ಕಾಮಗಾರಿಗೆ ಶಾಸಕರಾದ ರಹೀಂ ಖಾನ್ ಅವರಿಂದ ಚಾಲನೆ. ಬೀದರ್ನ ಗಣೇಶ್ ನಗರದಲ್ಲಿ ಓಂ ಶಾಂತಿ ಗಣೇಶ್ ಮಂಡಳ ವತಿಯಿಂದ ಶ್ರಾವಣ ಮಾಸದ ಧಾರ್ಮಿಕ ಭಜನೆ ಕಾರ್ಯಕ್ರಮಗಳ ಸಮಾಪ್ತಿ ಸಮಾರೋಪ. ವಾರ್ತೆಯ ವಿವರ. ಬೀದರ್ ನಗರದ ಮಂಗಲ್ಪೇಟ್ನಲ್ಲಿರುವ ಪೊಲೀಸ್ ಕವಾಯತು ಮೈದಾನದಲ್ಲಿ ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ಬೀದರ್ ವತಿಯಿಂದ 10ನೇ ತಂಡದ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧೀಕ್ಷಕರಾದ ಟಿ ಶ್ರೀಧರ್ ಅವರು ಗೌರವ ವಂದನೆ ಸ್ವೀಕರಿಸಿದರು. ನಂತರ ಪೊಲೀಸ್ ತುಕಡಿಗಳಿಂದ ಆಕರ್ಷಕ ಪಥಸಂಚಲನ ಹಮ್ಮಿಕೊಳ್ಳಲಾಯಿತು. ಅದರಂತೆ ಪೊಲೀಸ್ ಅಧೀಕ್ಷಕರಾದ ಟಿ ಶ್ರೀಧರ್ ಅವರು ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು. ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ಭಯ ಅಥವಾ ದಾಕ್ಷಿಣ್ಯ, ದೇಶ ಅಥವಾ ದುರಾಲೋಚನೆ, ಇತರೆ ಪ್ರಭಾವಗಳಿಗೆ ಒಳಗಾಗದೆ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಯೋಗ, ಈಜು ತರಬೇತಿ, ಶಸ್ತ್ರರಹಿತ ಕವಾಯಿತು, ಲಾಠಿ ಡ್ರಿಲ್, ಶಸ್ತ್ರ ಸಹಿತ ಕವಾಯಿತು, ಸೊಬೆ ನಿಯಂತ್ರಣ ನಿರ್ವಹಣೆ, ಸೆರೆಮೋನಿಯಲ್ ಪರೇಡ್, ಫೀಲ್ಡ್ ಕ್ರಾಫ್ಟ್, ಸ್ಫೋಟಕ ವಸ್ತುಗಳ ಆದರ್ಶ ಮತ್ತು ಮನೋಬಲಗಳ ಕುರಿತು ವಿಶೇಷ ಉಪನ್ಯಾಸಗಳನ್ನು ನೀಡಲಾಗಿದೆ. ಪ್ರಶಿಕ್ಷಣಾರ್ಥಿಗಳಿಗೆ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಿಂದ ಸಂಪನ್ಮೂಲಗಳನ್ನು ಒಳಗೊಂಡಂತೆ 10ನೇ ದಿನದ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ಬುನಾದಿ ತರಬೇತಿಯನ್ನು ಯಶಸ್ವಿಯಾಗಿ ಕಾರ್ಯ ಮತ್ತು ಪೊಲೀಸ್ ನೌಕರಿ ಎಷ್ಟು ಅನಿಶ್ಚಿತತೆಗಳಿಂದ ಮತ್ತು ಅನಿವಾರ್ಯತೆಗಳಿಂದ ಕೂಡಿರುತ್ತೆ ಅನ್ನೋದಕ್ಕೆ ಏನು ನಾವು ಅಂದ್ಕೊಂಡಂಥ ಪಾಸಿಂಗ್ ಔಟ್ ಪೀರಿಯಡ್ ಔಟ್ಡೋರಿಂದ ಇಂಡೋರಿಗೆ ಶಿಫ್ಟ್ ಆಗಿರೋದು ಒಂದು ಉತ್ತಮ ಉದಾಹರಣೆ. ಸ್ನೇಹಿತರೆ, ಪೊಲೀಸ್ ಉದ್ಯೋಗ ಅನ್ನೋದು ಎಲ್ಲರಿಗೂ ಇರುವಂಥ ಅರ್ಹತೆ ಅಲ್ಲ. ಹೂ ಆರ್ ಸೆಲೆಕ್ಟೆಡ್ ಫಾರ್ ಪೊಲೀಸ್ ಯು ನೋ they are the best physically, mentally and academically. ಈ ನೌಕರಿ ಎಲ್ಲರಿಗೆ ಸಿಗೋದಿಲ್ಲ. ನೀವು ಬೇರೆ ಇಲಾಖೆಯಲ್ಲಿ ಅತ್ಯುನ್ನತ ಹುದ್ದೆ ಪಡಿಬೋದು, ಆದರೆ ಒಂದು ಪೊಲೀಸ್ ನೌಕರಿ ಪಡಿಬೇಕಾದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಕೂಡ
ನೀವು ಅತ್ಯುನ್ನತ ಗುಣಗಳನ್ನು ಮತ್ತು ಅತ್ಯುನ್ನತ ಕ್ಷಮತೆಯನ್ನು ಹೊಂದಿರಬೇಕಾಗುತ್ತೆ. ಈ ಹುದ್ದೆಗೆ ಸೇರಬೇಕಾದ್ರೆ ತಾವು ಹಲವಾರು ಸಾಮಾಜಿಕ, ಆರ್ಥಿಕ ಮತ್ತು ಪ್ರಾದೇಶಿಕ ವೈವಿಧ್ಯಮತೆಗಳನ್ನು ಕೂಡಿಸಿಕೊಂಡು ಇಲ್ಲಿ ಬಂದಿರ್ತೀರ. ಆದರೆ ಒಂದೇ ಸಂಸ್ಥೆಯಲ್ಲಿ ಇಷ್ಟು ದಿನ ನೀವು ತರಬೇತಿಯಾಗಿ ಪೊಲೀಸ್ ಯಾವ ರೀತಿ ಒಬ್ಬ ಶಿಲ್ಪಿ ಕಲ್ಲನ್ನು ಕಡಿದು ಒಂದು ಮೂರ್ತಿ ರೂಪವನ್ನು ನೀಡುತ್ತಾನೆ ಆ ರೀತಿ ನೀವು ಇವತ್ತು ರೂಪುಗೊಂಡಿದ್ದೀರ. ಇಂತಹ ತರಬೇತಿ ನೀಡಿದ್ದಕ್ಕೆ, ಅಷ್ಟು ಶ್ರಮವಹಿಸಿ ಕಾರ್ಯಕ್ರಮವನ್ನು ರೂಪುಗೊಳಿಸಿದ್ದಕ್ಕೆ ನಮ್ಮ ಬೀದರ್ ಪೊಲೀಸ್ ತಾತ್ಕಾಲಿಕ ತರಬೇತಿ ಶಾಲೆಯ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ತರಬೇತಿ ಶಾಲೆಯ ಉಪನ್ಯಾಸಕರು, ಬೋಧಕರು ಮತ್ತು ಬೋಧಕೇತರ ವರ್ಗದ ಎಲ್ಲ ಮಿತ್ರರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಪೊಲೀಸ್ ತರಬೇತಿ ಶಾಲೆಯ 10ನೇ ತಂಡದ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ಬುನಾದಿ ತರಬೇತಿಯ ನಿರ್ಗಮನ ಪಥಸಂಚಲನದ ಈ ಶುಭ ಸಂದರ್ಭದಲ್ಲಿ ತರಬೇತಿಯ ಪೂರ್ಣ ವರದಿಯನ್ನು ತಮ್ಮ ಮುಂದಿಡಲು ನನಗೆ ಹರ್ಷ ಎನಿಸುತ್ತದೆ. ಈ ತರಬೇತಿ ಶಾಲೆಯು 1994 ಪ್ರಾರಂಭಗೊಂಡಿದ್ದು ಅಲ್ಲಿಂದ ಇಲ್ಲಿವರೆಗೆ 9 ತಂಡಗಳು ತರಬೇತಿಯನ್ನು ಪಡೆದಿದ್ದು ಅದರಲ್ಲಿ 5 ನಾಗರಿಕ ತಂಡ, 4 ಸಶಸ್ತ್ರ ಪೊಲೀಸ್ ಬೇದಿ ಪ್ರಶಿಕ್ಷಣಾರ್ಥಿಗಳ ತಂಡಗಳಿಗೆ ತರಬೇತಿಯನ್ನು ನೀಡಲಾಗಿರುತ್ತದೆ. ಈ ತರಬೇತಿ ಶಾಲೆಯ ಹಾಲಿ 10ನೇ ತಂಡದಲ್ಲಿ 120 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗಳು ಬೆಂಗಳೂರು ಮಹಾನಗರದ ವಿವಿಧ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಪೇದೆಗಳಾಗಿದ್ದು ಅವರಿಗೆ ದಿನಾಂಕ 3/1/2019 ಬುನಾದಿ ತರಬೇತಿಯನ್ನು ಪ್ರಾರಂಭಿಸಿದ್ದು ಸದರಿಯವರು ಈ ದಿನಾಂಕ 2/9/2019 ತರಬೇತಿಯನ್ನು ಸಂಪೂರ್ಣಗೊಳಿಸಿ ಅಂತಿಮ ನಿರ್ಗಮನ ಪಥಸಂಚಲನದಲ್ಲಿ ಭಾಗವಹಿಸಿ ಅದು ಆಗದೇ ಇರುವುದರಿಂದ ಮಳೆ ಬಂದಿದ್ದರಿಂದ ಇಲ್ಲಿ ತಾಗಲ ಸೇರಿದ್ದೀರಿ. ಈ ತಂಡದಲ್ಲಿ ಪ್ರಶಿಕ್ಷಣಾರ್ಥಿಗಳಲ್ಲಿ 11 ಜನ ಸ್ನಾತಕೋತ್ತರ ಪದವೀಧರರು, 72 ಜನ ಪದವೀಧರರು, 8 ಜನ ಬಿಎಡ್ ಪದವೀಧರರು, 5 ಜನ ಡಿಎಡ್ ಶಿಕ್ಷಣ ಪಡೆದಿದ್ದರು, 3 ಜನ ಬಿಪಿಎಡ್ ಶಿಕ್ಷಣ ಪಡೆದವರಾಗಿರುತ್ತಾರೆ. ಪ್ರಶಿಕ್ಷಣಾರ್ಥಿಗಳಿಗೆ ಒಳಾಂಗಣ ಮತ್ತು ಹೊರಾಂಗಣ ವಿಷಯಗಳಲ್ಲಿ ತರಬೇತಿಯನ್ನು ಪ್ರತ್ಯೇಕವಾಗಿ ನೀಡಲಾಗಿದ್ದು ಒಳಾಂಗಣ ತರಬೇತಿಯಲ್ಲಿ 10 ವಿವಿಧ ವಿಷಯಗಳ ಕುರಿತು ನಿಗದಿತ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಮತ್ತು ಪ್ರಚಲಿತ ಮಹತ್ವದ ವಿಷಯಗಳಿಗೆ ಅತಿಥಿ ಉಪನ್ಯಾಸಕರಿಂದ ಹಾಗೂ ಪೊಲೀಸ್ ಅಧಿಕಾರಿಗಳಿಂದ ಬೋಧನೆ ಮಾಡುವುದರೊಂದಿಗೆ ಒಳಾಂಗಣ ಹಾಗೂ ಹೊರಾಂಗಣ ವಿಷಯಗಳ ಬಗ್ಗೆ ತರಬೇತಿಯನ್ನು ನೀಡಲಾಗಿದೆ. ನಗರದ ಶಾಗಂಜನ ಬಸವೇಶ್ವರ ಮಂದಿರದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ಸಮಾಪ್ತಿ ಸಮಾರೋಪ ಹಮ್ಮಿಕೊಳ್ಳಲಾಯಿತು. ಈ ಪ್ರಯುಕ್ತ ಎಲ್ಲಾ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಕೋಲಾಟ ಮತ್ತು ಚೆಲ್ಲಮ್ಮನಾಟ ಕೈಗೊಂಡರು. ಅಷ್ಟೇ ಅಲ್ಲದೆ ರಾತ್ರಿ ಇಡೀ ಶ್ರಾವಣ ಮಾಸದ ಪ್ರಯುಕ್ತ ಭಜನೆ ಕೀರ್ತನೆಗಳು ಜರುಗಿದವು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗದೇವನನ್ನು ಸ್ಮರಿಸಿ ಧರ್ಮಕ್ಪಿತ ಗುರು ಬಸವಣ್ಣನನ್ನು ನೆನೆದು ಈ ವೇದಿಕೆ ಇದು ಈ ಎಲ್ಲ ಶರಣ ತಂದೆ ತಾಯಿಗಳಿಗೂ ಅನಂತ ಶರಣು ಶರಣಾರ್ಥಿಗಳು. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನನ್ನ ನಿಮ್ಮ ಹೆಸರಿಟ್ಟು ಗುರು ಬಸವಣ್ಣನಯ್ಯ. ಇದು ಶಾಗಂಜ ಇದರಲ್ಲಿ
ಏನಂದ್ರೆ ಬಸವೇಶ್ವರ ಮಂದಿರ ಇದೆ. ವರ್ಷಗೆ ಶ್ರಾವಣ ಮಾಸದ ಒಂದು ತಿಂಗಳು ಭಜನ ನಡೆಸ್ತೇವೆ ನಾವು ಯಾವಾಗ ಬೀರಿ ಆಯಿತು. ಏನಂದ್ರೆ 8 ದಿವಸಕ್ಕೊಮ್ಮೆ ವಾರಕ್ಕೊಮ್ಮೆ ಏನು ಮಾಡ್ತೇವೆ ಭಜನ ಮಾಡ್ತೇವೆ, ಭಜನೆ ಹಾಕ್ತೇವೆ. ಮತ್ತು ವರ್ಷಿಗೆ ಒಂದ್ಸಲ ಏನು ಮಾಡ್ತೇವೆ ಇದು ಇದು ಮಾಡ್ತೀವಲ್ಲ ಸಮಾಪ್ತಿ ಮಾಡೋ ಹೊತ್ತಿಗೆ ಇವು ಕೋಲಾಟ ಆಗಲಿ, ಚೆಲ್ಲಮ್ಮಂದು ಒಂದು ಆಟ ಐತಲ್ಲ ಆ ಆಟ ಆಗಲಿ, ಎಲ್ಲ ಏನು ಮಾಡ್ತಾರೆ ಎಲ್ಲ ಶರಣೀಯರು ಬಂದು ಇಲ್ಲೇನು ಮಾಡ್ತಾರೆ ಅಂದರೆ ಭಜನ ಮಾಡ್ತಾರೆ ಮತ್ತು ಕೋಲಾಟದನ್ನು ಇದು ಮಾಡ್ತಾರೆ. ಸುಮಾರು 40 ವರ್ಷದಿಂದ ಮಾಡ್ತಾರೆ. ಹಾಂ, ಶ್ರಾವಣದ ಒಂದು ತಿಂಗಳು ಮತ್ತು ವಾರಕ್ಕೊಮ್ಮೆ ಸೋಮವಾರ. ಹಾಂ, ಎಲ್ಲರೂ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಬೀದರ್ ವತಿಯಿಂದ ಹಮ್ಮಿಕೊಳ್ಳಲಾದ ಸಮಗ್ರ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ 2020 ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್ ಅವರು ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಬಳಿಕ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಅಭಿಯಾನದ ಕರಪತ್ರಗಳ ಬಿಡುಗಡೆ ಮಾಡಲಾಯಿತು. ನಂತರ ಜಿಲ್ಲಾಧಿಕಾರಿಗಳು ಮಾತನಾಡಿ, ಮತದಾರರ ಪಟ್ಟಿಯನ್ನು ಸ್ವಚ್ಛಗೊಳಿಸುವುದು ಮತ್ತು 100% ಜನರನ್ನು ಮತದಾರರ ಪಟ್ಟಿಗೆ ಸೇರಿಸುವ ಉದ್ದೇಶದಿಂದ ಚುನಾವಣಾ ಆಯೋಗವು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಆ ಮನೆಯಲ್ಲಿ ಯಾರಾದರೂ ಮತದಾರರು ಮೀನ್ಸ್ ತಪ್ಪಿಸಿದರೆ, ಅವ್ರ ಹೆಸರು ಆ ಪಟ್ಟಿಯಲ್ಲಿ ಇಲ್ಲದೇ ಇದ್ದರೆ ಅಥವಾ ಅವರ ಹೆಸರು ತಪ್ಪಾಗಿ ಮುದ್ರಿತವಾಗಿದ್ದರೆ ಅಥವಾ ಬೇರೇನಾದರೂ ಸಮಸ್ಯೆಗಳಿದ್ದಲ್ಲಿ ಅದನ್ನು ಅಲ್ಲಿಯೇ ಪರಿಹರಿಸಿ ಅದನ್ನು ಸರಿಪಡಿಸುವಂಥ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ. ಅಂದರೆ ಹೆಸರನ್ನು ಸೇರಿಸ್ಬೋದು, ಹೆಸರನ್ನು ತೆಗೆದುಹಾಕ್ಬೋದು, ಹೆಸರನ್ನು ಸರಿಪಡಿಸ್ಬೋದು. ಮತದಾರ ವಿವರಗಳು ಏನಿರ್ತವೆ ಮತದಾರ ಪಟ್ಟಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸರಿಪಡಿಸುವಂಥ ಕಾರ್ಯವನ್ನು ಮೊದಲು ನಾವು ಮಾಡ್ತೇವೆ. ಅದರ ಜೊತೆಯಲ್ಲಿ ಯಾರು ಹೊಸದಾಗಿ ಈಗಾಗಲೇ ಹೇಳಿದಾಗೆ 1/1/2020 18 ವರ್ಷ ತುಂಬುವಂಥ ಎಲ್ಲ ಮತದಾರರು ಕೂಡ ಈ ಮತದಾರ ಪಟ್ಟಿನಲ್ಲಿ ಸೇರಬೇಕು. ಈಗಾಗಲೇ ಮತದಾನದ ವಯಸ್ಕರಾಗಿದ್ರೂ ಕೂಡ ಮತದಾರ ಪಟ್ಟಿಯಲ್ಲಿ ಇಲ್ಲದೇ ಇರುವಂಥ ಜನ ಕೂಡ ಈ ಒಂದು ಮತದಾರ ಪಟ್ಟಿನಲ್ಲಿ ಸೇರಬೇಕು ಅನ್ನೋದು ಈ ಇಡೀ ಆಂದೋಲನದ ವಿಷಯ, ಒಂದು ಆಶಯ. ಇದಕ್ಕೆ ಜನಗಳು ಏನೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತಂದರೆ, ಮತದಾರ ಪಟ್ಟಿನಲ್ಲಿ ಸೇರಿಸ್ಕೋಬೇಕು ಅಂತಂದರೆ ಅವರಲ್ಲಿ ಏನಾದರೂ ಒಂದು ದಾಖಲೆ ಇರಬೇಕು. ಪ್ರತಿಯೊಬ್ಬರಲ್ಲೂ ಇತ್ತೀಚೆಗಂತೂ ಆಧಾರ್ ಕಾರ್ಡ್ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆಧಾರ್ ಕಾರ್ಡ್ ಇರಬೇಕು, ಇಲ್ಲ ಇಂಡಿಯನ್ ಪಾಸ್ಪೋರ್ಟ್ ಇರಬೇಕು ಅವರಲ್ಲಿ, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ಐಡೆಂಟಿಟಿ ಕಾರ್ಡ್ ಫಾರ್ ಗೌರ್ಮೆಂಟ್ ಸರ್ವೆಂಟ್ಸು, ಬ್ಯಾಂಕ್ ಪಾಸ್ಬುಕ್, ಫಾರ್ಮರ್ಸ್ ಐಡೆಂಟಿಟಿ ಕಾರ್ಡ್, ಎನಿ ಅದರ್ ಡಾಕ್ಯುಮೆಂಟ್ ಅಪ್ರೂವ್ಡ್ ಬೈ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅಂದರೆ ಈ ಇಷ್ಟು ದಾಖಲೆಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟು ಮತದಾರರಾಗಿ ಸೇರಲಿಕ್ಕೆ ಅವಕಾಶ ಇದೆ. ಯಾವುದೇ ರೀತಿಯಲ್ಲಿ ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳೋ ಜನ ಕೂಡ ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡು ತಮ್ಮ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಅವರ ವೋಟರ್ ಐಡೆಂಟಿಟಿ ಕಾರ್ಡ್ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದು, ಆ ಐಡೆಂಟಿಟಿ ಕಾರ್ಡ್ನಲ್ಲಿ ತಪ್ಪುಗಳಿದ್ರು ಕೂಡ ಈಗ ಅದನ್ನು ಪರಿಷ್ಕರಿಸ್ಕೊಳ್ಬಹುದು. ಈ ಎಲ್ಲ ವಿಚಾರಗಳನ್ನು ನಾವು ಜನಗಳ ಮುಂದಿನ ಒಂದು ತಿಂಗಳು ಇಡೋದ್ರ ಜೊತೆಗೆ ಆ ಜನಗಳನ್ನು ಒಳಗೊಂಡು ಈ ಕೆಲಸವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನಾವು ಹೊರಟಿದ್ದೇವೆ. ಅದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಬಹಳಷ್ಟು ಪ್ರಮುಖವಾದದ್ದು. ಸಮಸ್ಯೆಗೆ ಒಳಗಾಗದ ರೀತಿಯಲ್ಲಿ, ಏನು ತೊಡಕಾಗದಂತೆ, ತೊಂದರೆಗಳಾಗದಂತೆ ಈ ಒಂದು ಪರಿಷ್ಕರಣಾ ಕಾರ್ಯದಲ್ಲಿ ತೊಡಗಲಿಕ್ಕೆ ಜನಗಳಿಗೆ ವೋಟರ್ ಹೆಲ್ಪ್ಲೈನ್ ಅಂತ ನಾವೇನು ಮಾಡಿದ್ದೇವೆ, ಅದನ್ನು ಮೊಬೈಲ್ ಆ್ಯಪ್ ಕೂಡ ಬಂದಿದೆ. ಈಗ ವೋಟರ್ ಹೆಲ್ಪ್ಲೈನ್ಗೋಸ್ಕರ ಮೊಬೈಲ್ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕೂಡ ನೀವು ಎಂಟ್ರಿ ಮಾಡಬಹುದು, ನಿಮ್ಮ ಹೆಸರನ್ನು ಪರಿಷ್ಕರಿಸ್ಕೊಳ್ಬಹುದು, ಸೇರಿಸಬಹುದು. ಜೊತೆಯಲ್ಲಿ ನ್ಯೂ NVSP ಪೋರ್ಟಲ್ ಒಂದು ಪೋರ್ಟಲ್ ಇದೆ, ಅದರಲ್ಲಿ www.nvsp.in ಈ ಪೋರ್ಟಲ್ ಕೂಡ ನೀವು ನಿಮ್ಮ ಹೆಸರನ್ನು ದಾಖಲಿಸೋದು, ನಿಮ್ಮ ಹೆಸರನ್ನು ಸರಿಪಡಿಸಬಹುದು, ನೀವು ಅಪ್ಲಿಕೇಶನನ್ನು ಅದರಲ್ಲಿ ಹಾಕ್ಕೊಳ್ಳುವಂಥ ಸಾಧ್ಯತೆಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಜೊತೆಯಲ್ಲಿ ನೀವು ಈಗಾಗಲೇ ಹೇಳಿದಾಗೆ 1950 ಏನು ಹೆಲ್ಪ್ಲೈನ್ ಇದೆ, ಈ ಹೆಲ್ಪ್ಲೈನನ್ನು ಬಳಸ್ಕೊಂಡು ಕೂಡ ನೀವು ಈ ಕಾರ್ಯದಲ್ಲಿ ತೊಡಗಬಹುದು. ದಯವಿಟ್ಟು ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಈ ವಿಷಯವನ್ನು ತಿಳಿಸಿ, ನಿಮ್ಮ ಸ್ನೇಹಿತರುಗಳಿಗೆ ತಿಳಿಸಿ, ನಿಮ್ಮ ಸಹೋದ್ಯೋಗಿಗಳಿಗೆ ತಿಳಿಸಿ. ಯಾರೆಲ್ಲ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿಲ್ಲ ಅಥವಾ ಯಾರ ಹೆಸರು ತಪ್ಪಾಗಿ ಈ ಮತದಾರ ಪಟ್ಟಿಯಲ್ಲಿ ಸೇರಿದೆ, ಇವರಿಬ್ಬರೂ ಕೂಡ ಈ ಒಂದು ಅವಕಾಶವನ್ನು ಬಳಸಿಕೊಂಡು ಈ ಚುನಾವಣಾ ಆಯೋಗದ ಆಶಯ ಏನಿದೆ ಅದನ್ನು ಈಡೇರಿಸಲಿಕ್ಕೆ, ಈ ದೇಶ ಕಟ್ಟುವ ಕೆಲಸವನ್ನು ಮಾಡಲಿಕ್ಕೆ ನಾವು ಕೂಡ ನಮ್ಮದಾದ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋ ಮೂಲಕ ಇದರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತೇಳಿ ಆಶಿಸಿ, ತಾವೆಲ್ಲ ಈ ಭಾನುವಾರದಂದ್ರೂ ಕೂಡ ಬಂದು
ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ವಾವ್, ಗೋಲ್ಡ್ ವೇಟ್ ಪೂಜ್ನ प्राइस चेक कर. गोल्ड का वेट अलग, प्रेशियस स्टोन्स का वेट अलग और मेकिंग चार्जेस अलग. अलग अलग. सो गोल्ड के लिए गोल्ड का प्राइस पे करिए. वाओ, सब बिल में भी आएगा. फ्यूचर के लिए ट्रांसपेरेंसी, ये है मालाबार प्रॉमिस. इट्स ऑल्सो प्रॉमिस इज अ प्रॉमिस. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ನಗರದ ಡಿಸಿಸಿ ಬ್ಯಾಂಕ್ ಹತ್ತಿರವಿರುವ ಎಸ್ಎಂ ಹಂಗರಿಗಿ ಫಂಕ್ಷನ್ ಹಾಲ್ನಲ್ಲಿ ಕೆ ಬಾಪುರೆಡ್ಡಿ ಹಾಗೂ ಕಲ್ಲಪ್ಪ ಬುಳ್ಳ ಅವರ ಸೇವಾ ನಿವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ನಿಮಿತ್ತ ಸೇವೆಯಿಂದ ನಿವೃತ್ತಿ ಹೊಂದುತ್ತಿರುವ ಕೆ ಬಾಪುರೆಡ್ಡಿ ಹಾಗೂ ಕಲ್ಲಪ್ಪ ಬುಳ್ಳ ಅವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಲೈಬ್ರರಿಯಲ್ಲಿ ನಮ್ಮ ಕಲ್ಲಪ್ಪ ಅವರಿಗೆ ನಾನು ಮಾತೆ ಆಗಲಿಲ್ಲ. ಕಲ್ಲಪ್ಪ ಅವರು ಬಾಪುರೆಡ್ಡಿ ಸಾಹೇಬರು ಸೂಪರ್ ಆನ್ಯುಯೇಷನ್ ರಿಟೈರ್ಮೆಂಟು ತಗೊಂಡಿದ್ದಾರೆ. ಒಟ್ಟು ಒಂದು ನಾಲ್ಕು ಥರ ರಿಟೈರ್ಮೆಂಟ್ನಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಸೇವೆ ಸಲ್ಲಿಸಿ ಒಳ್ಳೆಯ ಕೆಲಸ ಮಾಡಿ ಹೊಂಡಾ ಸಾಹೇಬರು ಹಾಗೂ ನಮ್ಮ ನಿಶ್ಲಿಕ ಸಾಹೇಬರು ಎಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ಇದು ಸೇವಾ ನಿವೃತ್ತಿ ಅಲ್ಲ, ಇದು ವಯೋ ನಿವೃತ್ತಿ. ಸೇವಾ ಮಾಡಲಿಕ್ಕೆ ಇನ್ನೂ ಅವರಿಗೆ ಸಾಕಷ್ಟು ವಯಸ್ಸಿದೆ, ಆಮೇಲೆ ಆರೋಗ್ಯ ಇದೆ. ಹಾಗಾಗಿ 2018-19 ಸಾಲಿನ HKRDB ಯೋಜನೆಯಡಿ ಬೀದರ್ ನಗರದ ನೌದಗಿರಿ ಬಡಾವಣೆಯಲ್ಲಿ ಅಂದಾಜು ಮೊತ್ತ 27.18 ಲಕ್ಷದ RCC ರಿಟೈನಿಂಗ್ ವಾಲ್, CC ರಸ್ತೆ ಹಾಗೂ ಚರಂಡಿ ನಿರ್ಮಾಣದ ಎರಡು ಕಾಮಗಾರಿಗಳಿಗೆ ಮಾಜಿ ಸಚಿವರು ಹಾಗೂ ಶಾಸಕರು ಆದ ರಹೀಂ ಖಾನ್ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸುವ ಮೂಲಕ ಕಾಮಗಾರಿಗೆ ಚಾಲನೆಯನ್ನು ನೀಡಿದರು. ಶಾಸಕರು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದಕ್ಕಾಗಿ ಬಡಾವಣೆಯ ಮುಖಂಡರಿಂದ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ನಮಸ್ಕಾರ. ನೌದಗಿರಿನಲ್ಲಿ ಸುಮಾರು ವರ್ಷದಿಂದ ವಾಲಿಂದು ತುಂಬ ಸಮಸ್ಯೆ ಇತ್ತು, ಯಾಕಂದರೆ ಅದು ತುಂಬ ಡೇಂಜರ್ ಸ್ಥಿತಿಯಲ್ಲಿತ್ತು.
ರಾತ್ರಿನಲ್ಲಿ ಯಾರೋ ವೆಹಿಕಲ್ ಆಗಲಿ ಬೇರೆ ರೀತಿಯಿಂದ ಚೂರು ಒಂದು ಸಮಸ್ಯೆ ಆದರೂ ಕೆಳಗೆ ಬಿದ್ದುಬಿಡ್ತಿದ್ರು. ಅದ್ರ ಸಲುವಾಗಿ ನಾನು ಇದಕ್ಕಿಂತ ಮೊದಲು ಒಂದು 20 ಲಕ್ಷ ಕೊಟ್ಟಿದ್ದೀನಿ, ಈಗ 18 ಲಕ್ಷ ಕೊಟ್ಟಿದ್ದೀನಿ. ಮತ್ತು HKDB ಪಾಸ್ವಾನ್ ಅವ್ರದ್ದು ತುಂಬ ಪ್ರೆಷರ್ ಇತ್ತು, ನೌದ್ಗೆರಿಗೆ ಸರ್ ಇಲ್ಲಿ ಸುಮಾರು ಕೆಲಸ ಇದೆ ಅಂದರು, 1 ಕೋಟಿಗಿಂತ ಜಾಸ್ತಿ ನಾ ದುಡ್ಡು ಇಟ್ಟಿದ್ದೀನಿ. ಅದು ಕೆಲಸ ಈಗ ಸ್ಟಾರ್ಟ್ ಆಗಿದೆ, ವಿತಿನ್ 3-4 ಮಂತ್ನಲ್ಲಿ ಆ ಎಲ್ಲ ಕೆಲಸ ಮುಗಿದಿದೆ. ಮತ್ತು ಯಾವಾಗಲೂ ನೌದ್ಗೆರಿನಲ್ಲಿ ನನಗೆ ತುಂಬ ಸಹಾಯ ಮಾಡಿದ್ದಾರೆ, ಮತ್ತು ನೌದ್ಗೆರಿ ಎಲ್ಲ ಜನರು ನನಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಇಸ್ಲೇ ಮೈ ನೌದ್ಗೆರಿಗೂ ಕಭಿ ಕಭಿ ಜಿಂದಗಿ ಮೇ ಭೂಲ್ ನಹೀ ಸಕ್ತಾ. ನೌದ್ಗೆರಿ ಭೀ ಔರ್ ಪೂರೆ ಬೀದರ್ ಕಿ ಮೇರಿ ಸಾರಿ ಜನತಾ ಹಮೇಶಾ ಮುಜ್ ಪೇ ಬಹುತ್ ಹಿ ವಿಶ್ವಾಸ್ ಕಿ ಹೈ ಔರ್ ಭರೋಸಾ ಕಿ ಹೈ ಔರ್ ಬಹುತ್ ಪ್ರೇಮ್ ಕರ್ತಿ ಹೈ ಇಸ್ಕಾ ಮೈ ಕಭಿ ಎಹಸಾನ್ ಭೂಲ್ ನಹೀ ಸಕ್ತಾ. ಧನ್ಯವಾದ. ನೌದ್ಗೆರಿ ವಾರ್ಡ್ ನಂಬರ್ 15 ಮಾಜಿ ಸಚಿವರು ಹಾಗೂ ಶಾಸಕರಾದಂಥ ಸನ್ಮಾನ್ಯ ಶ್ರೀ ರಹೀಂ ಖಾನ್ ಸಾಹೇಬರು ಬಂದು ನಮ್ಮ ವಿಶೇಷವಾಗಿ ವಾರ್ಡ್ ನಂಬರ್ 15 ನಗರ ಉತ್ತಾನಲ್ಲಿ ಹೈದರಾಬಾದ್ ಕರ್ನಾಟಕ ಯೋಜನೆ ಅಡಿಯಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ 20 ಲಕ್ಷ ರೂಪಾಯಿ ಕಾಮಗಾರಿ ಮುಗಿದಿದೆ, ಇನ್ನು 17 ಲಕ್ಷ ಚಿಲ್ಲರೆ ಕಾಮಗಾರಿಯನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನೌದ್ಗೆರಿಗೆ ಭಾಳ ಕಾಳಜಿ ವಹಿಸಿ ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನೌದ್ಗೆರಿ ಪರವಾಗಿ ಇಡೀ ಸಮಸ್ತ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇದು ತೀರ ಹಿಂದುಳಿದಂಥ ವಾರ್ಡ್ ಆಗಿತ್ತು, ವಿಶೇಷ ಪ್ಯಾಕೇಜ್ಗಳನ್ನು ಕೊಟ್ಟು ನಮ್ಮನ್ನು ಈ ವಾರ್ಡಿಗೆ ವಿಶೇಷ ಡೆವಲಪ್ ಮಾಡೋಕ್ಕೆ ಒಂದು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಇವತ್ತು ಆ ಅನುದಾನ ಬಿಡುಗಡೆ ಮಾಡಿದ ಕಾಮಗಾರಿಯನ್ನು ಉದ್ಘಾಟನೆಗಾಗಿ ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಇಡೀ ಎಲ್ಲ ಓಣಿಯ ಜನರ ಪರವಾಗಿ ಅವರಿಗೆ ಅಭಿನಂದಿಸ್ತೇವೆ, ಧನ್ಯವಾದ ಸಲ್ಲಿಸ್ತೇವೆ. ಬೀದರ್ ನಗರದ ಗಣೇಶ್ ನಗರದಲ್ಲಿರುವ ಓಂ ಶಾಂತಿ ಗಣೇಶ ಮಂಡಳಿ ವತಿಯಿಂದ ಹಮ್ಮಿಕೊಳ್ಳಲಾದ ಶ್ರಾವಣ ಮಾಸದ ಭಜನೆ ಹಾಗೂ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ಸಮಾಪ್ತಿ ಸಮಾರೋಪವನ್ನು ಶ್ರದ್ಧೆ ಭಕ್ತಿಯಿಂದ ನಡೆಸಲಾಯಿತು. ಸತತ 3 ವರ್ಷದಿಂದ ನಾಡಿನ ಸುಖ ಶಾಂತಿ ನೆಮ್ಮದಿಗಾಗಿ ಮಂದಿರದಲ್ಲಿ ಭಜನೆಯನ್ನು ಕೈಗೊಳ್ಳುತ್ತಿದ್ದೇವೆ ಎಂದು ಬಡಾವಣೆಯ ಮುಖಂಡರು ಮಾತನಾಡಿ ತಿಳಿಸಿದರು. ಗಣೇಶ್ ನಗರ್ ಕಾಲೋನಿಯ ನಿವಾಸಿಯಾಗಿದ್ದು ಸದರಿ ಮಂದಿರವು 1990 ಜಾರಿಯಲ್ಲಿದ್ದು ಸುಮಾರು 10-15 ವರ್ಷಗಳಿಂದ ಪ್ರತಿ ಸೋಮವಾರ ಹಾಗೂ ಪ್ರತಿ ಶ್ರಾವಣ ಮಾಸದಂದು ಪೂಜೆಗಳು ನಡೆಯುತ್ತೆ, ಭಜನೆ ನಡೆಯುತ್ತೆ. ಅಲ್ಲದೆ ಸುಮಾರು ಸಲ ನಮ್ಮ ಲಿಂಗನಲ್ಲಿ ಪ್ರತ್ಯಕ್ಷ ಮಹಾದೇವನೇ ಪ್ರತ್ಯಕ್ಷನಾದಂಥ ಪ್ರತೀತಿಯನ್ನು ಆಗಿದೆ. ಸಾವಿರಾರು ಜನರು ಇದನ್ನು ನೋಡಿ ತನ್ನ ಕಣ್ಣನ್ನು ತನಿಸಿಕೊಂಡಿದ್ದಾರೆ. ಅದಲ್ಲದೆ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯದಾಗಲಿ ಎಂಬ ಭಾವನೆಯಿಂದ ಪ್ರತಿ ವರ್ಷ ಶ್ರಾವಣದ ಸಮಾಪ್ತಿಯನ್ನು ಮಾಡುತ್ತೇವೆ. ಇಂದು ಶ್ರಾವಣದ ಸಮಾಪ್ತಿಯಾಗಿದೆ ಹಾಗೂ ಈ ಓಣಿ ಎಲ್ಲ ಹೆಣ್ಣು ಮಕ್ಕಳು ಬಂದು ಭಜನೆ ಮಾಡಿ ಮಳೆ ಬೆಳೆ ಸರಿಯಾಗಿ ಆಗಲಿ ಅಂತೇಳಿ ಎಲ್ಲರಲ್ಲಿ ಬೇಡಿಕೊಳ್ಳಿ. ನಾವು ಇಲ್ಲಿ ಮೊದಲು ಏನಿದು ಇದಿಲ್ಲರಿ, ಇಲ್ಲಿ ಗಣಪತಿ ಕೂಡಿಸ್ತಿರು, ಯಾರು ಪೂಜಾಕ್ಕೆ ಬರ್ತಿಲ್ಲ, ಯಾರು ಇದು ಬರ್ತಿಲ್ಲ. ಈಗ ಪೂಜೆ ಮಾಡೋದು, ಯಾರ ಮನೆಗೆ ಅವ್ರು ಹೋಗೋದು, ಹೀಗೆ ಮಾಡ್ತಿರು. ಈಗ ನಾವು ಒಂದ್ಸಲ ಬೇರೆ ಗಲ್ಲಿಗೆ ನಾನು ದತ್ತನಗುಡಿಗೆ ನಮ್ಮ ಕಿರಾಯದವ್ರು ಸರಿ ನಾ ಭಜನೆ ಹೋಗಿದ್ದೆ. ಅಲ್ಲಿ ಒಂದೆರಡು ಮಾತಾಡಿದ್ರು ನನಗೆ, ಆಯ್ತು ಹಿಂಗೆ ಎಲ್ಲ ಗಲ್ಲ್ಯಾಗ ಮಾಡ್ತಾರ ಭಜನೆ, ಈ ನಮ್ಮ ಗಲ್ಲ್ಯಾಗ ಹಾಕಿಲ್ಲ ಭಜನೆ ಅಂತಂದು ನಾನು ಎಲ್ಲರಿಗೆ ಒಂದು 4-5 ಮನೆಗೆ ಹೋಗಿ ಹಿಂಗೆ ನಮ್ಮ ದೊಡ್ಡದು ಗಣಪತಿ ಗುಡಿ ಇದೆ,
ಇಷ್ಟು ನಮ್ಮ ಗಣೇಶ ನಗರ ಅದ ಚಂದ ಅದ ಅಂತಂದು ಒಂದಿಬ್ಬರು ಮುಗರಿ ನಾನು ಹೇಳಿದೆ ಭಜನೆ ಮಾಡ್ರಿ ಸೋಮಾರ ಸೋಮಾರ ಅಂತ. ಈಗ ಮೂರು ವರ್ಷ ಆಯಿತು ನಾವು ಇದು ಭಜನೆ ಮಾಡ್ಲತ್ತಿ. ಈಗ ಎಲ್ಲರೂ ಅಕ್ತಂಗಿಯರಪ್ಪಳೆ ನಾವು ಎಲ್ಲ ಕೂಡಿ ಚಂದ ಭಜನು ಆಯ್ತು ಕಾಂಡು ಎಲ್ಲರೂ ಸೋಮಾರ ಆಯಿತು ಸಂಕಟ ಚತುರ್ಥಿ ಆಯಿತು ಅಮಾಸಿ ಎಲ್ಲ ಮಾಡ್ಕೊತ ಚಂದಾಗಿ ಮಾಡಿದ್ವಿ. ಒಂದು ತಿಂಗಳು ಮಾಡ್ತೀವಿ ರೀ. ಹಾಂ, ನಮ್ಮ ಗಣೇಶ ನಗರದ ಗಣೇಶ ಮಂಡಳಿ ವತಿಯಿಂದ ಇವತ್ತು ಶ್ರವಣ ಸಮಾಪ್ತಿ ನಿಮಿತ್ತವಾಗಿ ಈಗಾಗಲೇ ನಮ್ಮ ಕಾರ್ಯದರ್ಶಿ ಸಂಘದ ಕಾರ್ಯದರ್ಶಿ ಪರಭಶೆಟ್ಟಿ ಬುಳ್ಳ ಹೇಳಿದಂತೆ ಸುಮಾರು ಒಂದು ತಿಂಗಳಿಂದ ನಮ್ಮ ಹೆಣ್ಮಕ್ಕಳ ಸಂಘ ಭಾಳಷ್ಟು ವಿಜೃಂಭಣೆಯಿಂದ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ 2 ತಾಸು ಸುಮಾರು ಅವರನ್ನು ಭಜನೆ ಮಾಡ್ತಿದ್ದರು. ಅವ್ರ ನಂತರ ನಮ್ಮ ಗಂಡಸರ ಸಂಘದಿಂದ ಭಜನ್ ಮಂಡಳಿ, ಆ ಭಜನ್ ಮಂಡಳಿ ನಮ್ಮ ಅನಂತರೆಡ್ಡಿ ಅವರು ಹಾಗೂ ಬಸವ ಸ್ವಾಮಿಯವರು, ಈರಣ್ಣ ಅವರು ಹಾಗೂ ವೀರಶೆಟ್ಟಪ್ಪ ಜಿಜ್ಜೋಳಿ ಅವರು ಹಾಗೂ ನಮ್ಮ ಪೂಜಾರಿ ಮಂಜುನಾಥ ಸ್ವಾಮಿಯವರು ಹಾಗೂ ನಮ್ಮ ರೇವಣ ಸಿದ್ದಯ್ಯ ಸ್ವಾಮಿಯವರು ಹಲವಾರು ನಮ್ಮ ಮುಖಂಡರು ಪ್ರಭುಶೆಟ್ಟಿ ಬುಳ್ಳವರೀಗ ನಮ್ಮ ಕಾರ್ಯದರ್ಶಿ ಹೇಳಿದಂಗೆ ನಾವೆಲ್ಲರೂ ಓಣಿಯವರು ಕುಂತು ಬೇರೆ ಓಣಿಯವರು ಬಂದು ವಿಜೃಂಭಣೆಯಿಂದ 8ರಿಂದ ರಾತ್ರಿ 9:30 ತನಕ ಡೈಲಿ ಭಜನೆ ಮಾಡ್ತಿದ್ದೇವೆ. ಮತ್ತು ಇದಾದಲೇ ಈ ವರ್ಷ ಮಳೆ ಇರಲಿಲ್ಲ. ಆ ಮಳೆ ಕಡೆಯಿಂದ ಏನಂದ್ರೆ ನಮ್ಮ ಹೆಣ್ಮಕ್ಕಳೆಲ್ಲ ಮಳೆ ಕಡೆಯಿಂದ ನಾವು ಭಜನೆ ಮಾಡ್ತೇವೆ ರೀ ಅಂದಾಗ ನಮ್ಮೆಲ್ಲರ ಸಹಕಾರದ ಇದು ನೀವು ಮಾಡಿರಿ ಹಾಕೋರಿ ಅಂದಾಗ ಹೆಣ್ಮಕ್ಕಳೆಲ್ಲ ಭಾಳ ವಿಜೃಂಭಣೆಯಿಂದ ಸಂತೋಷದಿಂದ ಭಜನೆ ಮಾಡಿದ್ರು. ಎಂದೂ ಮಳೆ ಬಿದ್ದಿಲ್ಲ, ಅಂಥ ಮಳೆ ಬಂತು. ಅದನ್ನು ಭಾಳ ಸಂತೋಷವಾಗಿ ಒಂದು ಭವ್ಯವಾದಂಥ ಒಂದು ಕಾಂಡಲಿ ನಿರ್ಮಾಣ ಮಾಡಿದ್ದೇವೆ. ಆ ಮೆಚ್ಚಿ ಪರಮಾತ್ಮ ಸಾಕ್ಷಾತ್ ದರ್ಶನ ಕೊಟ್ಟಿದ್ದಾನ. ಆ ಸಾಕ್ಷಾತ್ ದರ್ಶನ ಏನಂದ್ರೆ ಮುಂಜಾನೆ ಹಿಡಿದು ಸಂಜೆಗೆ 1 ತನಕ ರಾತ್ರಿ 1 ತನಕ ಏನಂದ ಅದು ದರ್ಶನ ತಗೊಂಡು ಈ ಗಣೇಶ ನಗರದ ಮಂಡಳಿ ಭಜನ್ ಮಂಡಳಿ ಹೆಣ್ಮಕ್ಕಳಿಗೆ ಗಣೇಶ ಮಕ್ಕಳಿಗೆ ಅಥವಾ ಈ ಓಣಿದವರಿಗೆ ಸಮೃದ್ಧವಾಗಿ ಪ್ರತಿ ಇದು ದೇಶಕ್ಕೆ ಒಂದು ಬೀದರ್ ಜಿಲ್ಲೆಗೆ ಒಂದು ಮಾದರಿ ಆಗ್ತಕ್ಕಂಥ ಒಂದು ಗಣೇಶ ಮಂಡಳಿ ಅಥವಾ ಗಣೇಶ ನಗರದ ಓಣಿಯನ್ನು ನಾವೆಲ್ಲರೂ ಹಾರೈಸ್ತೇವೆ ಅಂತ ಹೇಳಿ ಹೇಳಿದ್ವಿ. ನಾನು 2 ಮಾತು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾತ್ಕಾಲಿಕ ಪೊಲೀಸ್ ತರಬೇತಿ ಶಾಲೆ ಬೀದರ್ ಜಿಲ್ಲೆ ವತಿಯಿಂದ 10ನೇ ತಂಡದ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ. ಶಾಗಲಂಜ್ನ ಯುವಕ್ರಾಂತಿ ಬಸವೇಶ್ವರ ಮಂದಿರದಲ್ಲಿ ಶ್ರಾವಣ ಮಾಸದ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ಸಮಾಪ್ತಿ ಸಮಾರೋಪ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಮಗ್ರ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ, 2020ರ ಮತದಾರರ ಪಟ್ಟಿಯ ಪರಿಶೀಲನಾ ಕಾರ್ಯಕ್ರಮ. ನಗರದ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಕೆ ಬಾಪುರೆಡ್ಡಿ ಹಾಗೂ ಕಲ್ಲಪ್ಪ ಬುಳ್ಳ ಅವರ ಸೇವಾ ನಿವೃತ್ತಿ ಕಾರ್ಯಕ್ರಮ. ನಗರದ ನೌದಗಿರಿ ಬಡಾವಣೆಯಲ್ಲಿ ಆರ್ಸಿಸಿ ರಿಟೈನಿಂಗ್ ವಾಲ್, ಸಿಸಿ ರೋಡ್ ಮತ್ತು ಡ್ರೈನೇಜ್ ಕಾಮಗಾರಿಗೆ ಶಾಸಕರಾದ ರಹೀಂ ಖಾನ್ ಅವರಿಂದ ಚಾಲನೆ. ಬೀದರ್ನ ಗಣೇಶ್ ನಗರದಲ್ಲಿ ಓಂ ಶಾಂತಿ ಗಣೇಶ್ ಮಂಡಳ ವತಿಯಿಂದ ಶ್ರಾವಣ ಮಾಸದ ಧಾರ್ಮಿಕ ಭಜನೆ ಕಾರ್ಯಕ್ರಮಗಳ ಸಮಾಪ್ತಿ ಸಮಾರೋಪ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರವಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.